ಯಾವ ಪರ್ಫ್ಯೂಮ್? ಪರ್ಫ್ಯೂಮ್ ಮೈಸೂರ್ ಸ್ಯಾಂಡಲ್. ಎಷ್ಟು ಫ್ರೆಶ್ ಆಗಿ ಕಾಣ್ತಿದ್ಯಾ, ಪಾರ್ಲರ್ಗೆ ಹೋಗಿದ್ಯಾ? ನೋ ಪಾರ್ಲರ್ ನೋ ಫೇಶಿಯಲ್ ನೋಡು ಇದೇನ. ಸಿಯಾನ್ ಚಾನ್ನ ವೀಕ್ಷಕರೇ, ಬೆಳಗಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ನಿನ್ನೆಯ ಸುದ್ದಿ ಹೇಳೋದ್ರ ಜೊತೆಗೆ ಇವತ್ತು ಮುಖ್ಯವಾಗಿ ಬೆಳಗಿನ ಸುದ್ದಿನೇ ನಾನು ಗಮನಿಸೋದಾದರೆ, ಇವತ್ತು ಬೆಳಗ್ಗೆ ಪುಲ್ವಾಮಾದಲ್ಲಿ ಭಾರತೀಯ ಸೇನೆಯಿಂದ ಒಂದು ಎನ್ಕೌಂಟರ್ ನಡೆದಿದೆ. 3 ಉಗ್ರರನ್ನು ಹೊಡೆದಾಕಿದ್ದಾರೆ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ. 3 ಭಯೋತ್ಪಾದಕರು ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಚಂದ್ಗಾಮ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಒಂದು ಇವತ್ತು ಎನ್ಕೌಂಟರ್ ನಡೀತು. ಅದರಲ್ಲಿ ಕಾರ್ಯಾಚರಣೆ 3 ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ. ಇದು ಇನ್ನೂ ಸಹ ಕಾರ್ಯಾಚರಣೆ ನಡೀತಾ ಇದೆ, ಪೂರ್ಣ ಮಾಹಿತಿ ಇನ್ನೂ ಬರಬೇಕಿದೆ. ಇನ್ನೊಂದು ಎರಡನೆಯ ಸುದ್ದಿ, ಪ್ರಮುಖವಾದ ಸುದ್ದಿ, ನಾವೆಲ್ಲ ಬಹಳ ದಿನಗಳಿಂದ ನಮ್ಮನ್ನೆಲ್ಲ ಏನು ಒಂದು ಸಸ್ಪೆನ್ಸಲ್ಲಿ ಇಟ್ಟಿದ್ದಂತಹ ಸುದ್ದಿ ಏನು ಅಂತಂದರೆ, ಮುಖ್ಯವಾಗಿ ಏನು ಕೊರೋನಾ 3ನೇ ಅಲೆ ಬರುತ್ತೆ ಅಂತ ಹೇಳಿ, ಆ ಕೊರೋನಾ ಅಲೆ 3ನೇ ಬರುತ್ತೆ ಅಂತ ಇಡೀ ಸರ್ಕಾರ ನಮ್ಮನ್ನು ಎಚ್ಚರಿಸ್ತಾ ಇತ್ತು. ಕೊನೆಗೆ ಅಂತ ಒಂದು ಸ್ಥಿತಿಗೆ ಮತ್ತೆ ಬಂದು ತಲುಪಿದ್ದೀವಿ. ಕೋವಿಡ್ ರಾಜ್ಯಾದ್ಯಂತ ವಾರಾಂತ್ಯದ ಕರ್ಫ್ಯೂವನ್ನು ಜಾರಿ ಮಾಡಿದ್ದಾರೆ. ಈಗಾಗಲೇ ನಾವೆಲ್ಲ ಮಾಧ್ಯಮಗಳಲ್ಲಿ ನಾವು ನೋಡಿರ್ತೀರಾ, ಸಭೆ ಸಮಾರಂಭಗಳಿಗೆ, ರ್ಯಾಲಿಗಳಿಗೆ, ಪ್ರತಿಭಟನೆಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ವಾರಾಂತ್ಯದ ಕರ್ಫ್ಯೂ ಹಾಕಿದರೆ ಮತ್ತು ನೈಟ್ ಕರ್ಫ್ಯೂ ಕೂಡ ಇರುತ್ತೆ. ಕೋವಿಡ್ ಪ್ರಕರಣಗಳ ಏಕಾಏಕಿ ಹೆಚ್ಚಳ ಆಗಿ ಜಾಸ್ತಿ ಹಿನ್ನೆಲೆಯಲ್ಲಿ ಈ ಒಂದು ಆದೇಶವನ್ನು ಮುಖ್ಯಮಂತ್ರಿಗಳು ಹೊರಡಿಸಿದ್ದಾರೆ. ನಿನ್ನೆ ಏನು ಆರೋಗ್ಯ ಸಚಿವ ಸುಧಾಕರ್ ಮತ್ತು ಆರ್ ಅಶೋಕ್ ಮಾಹಿತಿಗಳ ಕೊಟ್ಟಂತೆ, ಒಂದೇ ದಿನ ಏನು 3048 ಪ್ರಕರಣಗಳ ವರದಿಯಾಯಿತು. ಆ ವರದಿಯಾದ ಪ್ರಕರಣಗಳ ಹಿನ್ನೆಲೆಯಲ್ಲಿ ಪ್ರಕರಣಗಳ ಏರಿಕೆ ಸಂಖ್ಯೆ ಏರ್ತಾ ಇರೋದ್ರಿಂದ, ಅಂದರೆ ನಾಳೆ ಜನವರಿ 8ನೇ ತಾರೀಕಿಂದ, ಅಂದರೆ ನಾಳೆಯಿಂದ ಏನು ಕೊನೆಯಾಗಬೇಕಾಗಿತ್ತು ಜನವರಿ 8ಕ್ಕೆ ಕರ್ಫ್ಯೂ ನಿಯಮ, ಅದನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಅದರ ಜೊತೆಗೆ ಕಠಿಣ ನಿಯಮಗಳನ್ನು ಸಹ ಜಾರಿಗೆ ತರ್ತಾ ಇದ್ದಾರೆ. ಜನವರಿ 6 ಗುರುವಾರದಿಂದ ಅನ್ವಯ ಆಗುತ್ತೆ ಇದು, ಅಂದರೆ ಇವತ್ತಿಂದ 2 ವಾರಗಳ ಕಾಲ ಹೊಸ ನಿರ್ಬಂಧಗಳನ್ನು ಜಾರಿಗೊಳಿಸಿದ್ದಾರೆ. ಬೆಂಗಳೂರಲ್ಲಿ ಶಾಲೆಗಳು ಗುರುವಾರದಿಂದ ಬಂದ್ ಆಗ್ತವೆ, ಆದರೆ 10 ಮತ್ತು 12ನೇ PUC ತರಗತಿಗಳು ನಡೀತವೆ ಕಾಲೇಜುಗಳು. ಯಾಕೆಂದರೆ ಪರೀಕ್ಷೆ ಇದೆ ಅವರಿಗೆ, ಆ ಪರೀಕ್ಷೆಗೆ ತಯಾರಿಗೋಸ್ಕರ ಅವುಗಳನ್ನು ಇಡ್ತಾರೆ. ಮತ್ತು 1ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳು ನಡೀತವೆ. ವೈದ್ಯಕೀಯ, ಅರೆವೈದ್ಯಕೀಯ ಮತ್ತು ನರ್ಸಿಂಗ್ ಕಾಲೇಜುಗಳು ಮಾತ್ರ ನಡೀತವೆ. ಉಳಿದಂತೆ ಪದವಿ ಎಂಜಿನಿಯರಿಂಗ್ ಸೇರಿದಂತೆ ಯಾವುದೇ ಕಾಲೇಜುಗಳು ನಡೆಯೋದಿಲ್ಲ, ಆನ್ಲೈನ್ ಕ್ಲಾಸಸ್ ಮಾತ್ರ ನಡೀತವೆ ಅಂತ ಹೇಳಿ ಸಚಿವರುಗಳು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ರಾಜ್ಯದ ಉಳಿದ ಎಲ್ಲ ಜಿಲ್ಲಾ ಕಾಲೇಜುಗಳು, ಜಿಲ್ಲೆಗಳ ಕಾಲೇಜುಗಳು, ಶಾಲಾ ಕಾಲೇಜು ಯಥಾರೀತಿ ನಡೀತವೆ. ಅಲ್ಲಿ ಯಾವುದೇ ನಿರ್ಬಂಧ ಇಲ್ಲ, ಯಾಕೆಂದರೆ ಅಲ್ಲಿ ರೇಟಿಂಗ್ಸ್ ಅಂದರೆ ವಾರಾಂತ್ಯ ಕರ್ಫ್ಯೂ ಕೂಡ ಅಲ್ಲಿರಲ್ಲ. ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರಮಾಣ ಏರಿಕೆಯ ಪ್ರಮಾಣ ಕಡಿಮೆ ಇದೆ. ವಾರಾಂತ್ಯ ಕರ್ಫ್ಯೂ ಶುಕ್ರವಾರ ರಾತ್ರಿ 10ರಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಇರುತ್ತೆ. ವಾರಾಂತ್ಯ ಕರ್ಫ್ಯೂ ಜಾರಿ ಮಾಡಾಗುತ್ತೆ. ಹೊರ ಜಿಲ್ಲೆ ರಾಜ್ಯಗಳಿಂದ ಬರೋರಿಗೆ ವಾಹನಗಳ ಟಿಕೆಟ್ ಇದ್ದರೆ ಅಡ್ಡಿಪಡಿಸೋದಿಲ್ಲ, ಅನಗತ್ಯ ಓಡಾಟಗಳಿಗೆ ನಿರ್ಬಂಧ ಇರುವುದಿಲ್ಲ. ಮತ್ತು ಈ ಒಂದು ಕರ್ಫ್ಯೂ ಸಂದರ್ಭದಲ್ಲಿ ದಿನಸಿ ಅಂಗಡಿ, ಹಾಲು, ತರಕಾರಿ, ಔಷಧ, ಪೆಟ್ರೋಲ್ ಮತ್ತಿತರ ಅಗತ್ಯ ವಸ್ತುಗಳ ಖರೀದಿಗೆ ನಿರ್ಬಂಧ ಇರೋದಿಲ್ಲ. ಕರ್ಫ್ಯೂ ಅವಧಿಯಲ್ಲಿ ಹೋಟೆಲ್ಗಳಲ್ಲಿ ಪಾರ್ಸಲ್ ಸೇವೆ ಇರುತ್ತೆ. ಬಸ್, ರೈಲ್, ಮೆಟ್ರೋ, ಆಟೋ ಸೇವೆಗಳಿಗೆ ವಾರದ ದಿನಗಳಲ್ಲಿ ನಿರ್ಬಂಧ ಇರೋದಿಲ್ಲ. ರಜಾ ದಿನ ಬಿಟ್ಟು ವಾರದ ಎಲ್ಲ ದಿನಗಳಲ್ಲಿ ಕೇಂದ್ರ ಸರ್ಕಾರ ಕಚೇರಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ 50%ರಷ್ಟು ಮಾತ್ರ ಹಾಜರಾತಿರಬೇಕು. 50-50 ಒಂದು ಶೇರಿಂಗಲ್ಲಿ ಕೆಲಸಗಳನ್ನು ಮಾಡಬೇಕು, ಅದರ ತಕ್ಕಂಥ ವ್ಯವಸ್ಥೆ ಮಾಡ್ಕೋಬೇಕು. ಮತ್ತು 50-50 ಶೇರಿಂಗ್ ವ್ಯವಸ್ಥೆಯಲ್ಲೇ ಚಿತ್ರಮಂದಿರ, ಬಾರ್, ಪಬ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಕೂಡ ಆಸನಗಳನ್ನು ಮಾಡಬೇಕು. ಫುಲ್ 100%ನ ಕೆಪಾಸಿಟಿಯನ್ನು ತುಂಬಬಾರ್ದು. ಮತ್ತು ಪ್ರಮುಖವಾಗಿ ಸಭೆ ಸಮಾರಂಭಗಳು, ಯಾವುದೇ ಪ್ರತಿಭಟನೆ, ಜಾತ್ರೆ, ರ್ಯಾಲಿ, ಮೆರವಣಿಗೆ ಅವಕಾಶ ಇರೋದ್ರಲ್ಲಿ ಪಾದಯಾತ್ರೆ ಕೂಡ ಸೇರಿಸ್ಕೋಬೇಕಿಲ್ಲಿ ಈ ಯಾವುದೇ ಇದಕ್ಕೆ ಅವಕಾಶ ಇಲ್ಲ. ಈ ನಿರ್ಬಂಧನ ನಿನ್ನೆ ಇವತ್ತು ರಾತ್ರಿಯಿಂದಲೇ ಜಾರಿಯಾಗುತ್ತಿದ್ದು. ಇನ್ನು ಇದನ್ನು ವಿಸ್ತೃತವಾಗಿ ನಾವು ನೋಡೋದಾದರೆ ಈ ಕುರಿತಂತೆ ವಿಸ್ತೃತವಾಗಿ ಅವರು ಕೊಟ್ಟಂತಹ ಪ್ರತಿ ಹೇಳಿಕೆನ ನಾವು ಗಮನಿಸೋದಾದರೆ, ಪಾದಯಾತ್ರೆ ಈಗಾಗಲೇ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಈ ಸಿದ್ಧತೆ ಹಿನ್ನೆಲೆ ತಡೀತಾರ? ಹೌದು, ತಡೀತಾರೆ. ಡಿಸೆಂಬರ್ ಶುಕ್ರವಾರ ರಾತ್ರಿಯಿಂದ, ಅಂದರೆ ಬೆಳಗ್ಗೆ 5 ಗಂಟೆವರೆಗೆ ವೀಕೆಂಡ್ ಇರುತ್ತೆ ಕರ್ಫ್ಯೂ. ಮುಂದಿನ 2 ವಾರಗಳ ಕಾಲ ವೀಕೆಂಡ್ ಕರ್ಫ್ಯೂ ಇರುತ್ತೆ. ರಾಜ್ಯದಲ್ಲಿ 2 ನೈಟ್ ಕರ್ಫ್ಯೂ 2 ವಾರಗಳ ಕಾಲ ವಿಸ್ತರಣೆ ಆಗುತ್ತೆ.
ಸರ್ಕಾರಿ ಕಚೇರಿಗಳು 50% ಇರಬೇಕು, ಈಗಾಗಲೇ ಹೇಳಿದ್ದೀನಿ. ವೀಕೆಂಡ್ ಕರ್ಫ್ಯೂ ಸಂದರ್ಭದಲ್ಲಿ ಜನರ ಅಗತ್ಯಗಳಿಗೆ ಅನುಕೂಲ ಹಾಗೆ ಮಾತ್ರ ಇರುತ್ತೆ. ಸಿನಿಮಾ ಥಿಯೇಟರ್ಗಳಲ್ಲಿ, ಮಾಲ್ಗಳಲ್ಲಿ, ಶಾಪಿಂಗ್ ಮಾಲ್ಗಳಲ್ಲಿ, ಅಂಗಡಿಗಳಲ್ಲಿ, ವೀಕೆಂಡ್ಗಳಲ್ಲಿ ಎಂದಿನಂತೆ ಕಾರ್ಯನಿರ್ವಹಿಸೋಕ್ಕೆ ಅವಕಾಶ ಇದೆ. ಜಿಮ್ ಮತ್ತು ಈಜುಕೊಳಗಳು ಕೂಡ 50% ಮಾತ್ರ ಇರಬೇಕು. ಕ್ರೀಡಾಂಗಣ ಮತ್ತು ಸ್ಟೇಡಿಯಂಗಳಲ್ಲಿ 50% ಮಾತ್ರ ಇರಬೇಕು. ರಾಜ್ಯ ಏನು ಆರೋಗ್ಯ ಇಲಾಖೆ ಏನೋ ಒಂದು ಗೈಡ್ಲೈನ್ ಮಾಡಿದೆ, ಆ ಗೈಡ್ಲೈನ್ ಪ್ರಕಾರ ಕೇರಳ ಮತ್ತು ಮಹಾರಾಷ್ಟ್ರ ಗೋವಾ ಗಡಿ ಪ್ರದೇಶಗಳಲ್ಲಿ ತೀವ್ರ ಕಣ್ಣುಗಾವಲು ಬರಬೇಕಾಗುತ್ತೆ, ಮತ್ತು ವಿದೇಶದಿಂದ ಬರೋರು ನೆಗೆಟಿವ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ನೆಗೆಟಿವ್ ಸರ್ಟಿಫಿಕೇಟ್ ಎಲ್ಲ ಸಾರ್ವಜನಿಕ ಪಾರ್ಕ್ಗಳು, ಸಾರ್ವಜನಿಕ ಪಾರ್ಕ್ಗಳು ಕ್ಲೋಸ್. ಐಟಿ ಉದ್ಯಮಿಗಳಿಗೆ ವಿನಾಯಿತಿ. ಐಟಿ ಉದ್ಯೋಗಿಗಳು ಐಡಿ ಕಾರ್ಡ್ ತೋರಿಸಿ ಸಂಚಾರ ಮಾಡೋಕ್ಕೆ ಅವಕಾಶ ಇದೆ. ಆರೋಗ್ಯ ಚಿಕಿತ್ಸೆ ಲಸಿಕೆ ಪಡೆಯೋದಕ್ಕೆ ಆಸ್ಪತ್ರೆಗೆ ತೆರಳೋರಿಗೆ ಅವಕಾಶ ಇದೆ. ಆಹಾರ, ದಿನಸಿ, ಹಣ್ಣು, ತರಕಾರಿಗಳು, ಮಾಂಸದ ಅಂಗಡಿಗಳು, ಮೀನು, ಡೈರಿ ಮತ್ತು ಹಾಲಿನ ಬೂತ್ಗಳಿಗೆ ಹೋಗೋದಕ್ಕೆ ಅವಕಾಶ ಇದೆ. ಬೀದಿ ಬದಿ ವ್ಯಾಪಾರಿಗಳು ಕಾರ್ಯನಿರ್ವಹಿಸ್ಬೋದು. ಎಲ್ಲ ರೀತಿಯ ಹೋಮ್ ಡೆಲಿವರಿಗೂ ಅವಕಾಶ ಇದೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲ್ ಸೇವೆ ಮಾತ್ರ ಅವಕಾಶ. ನಾನು ಹೇಳ್ತಾ ಇರೋದು ಯಾವುದು ಅಂದರೆ ಇದು ವೀಕೆಂಡ್ ಕರ್ಫ್ಯೂ ಮಾರ್ಗಸೂಚಿಗಳಿವು. ಎಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಕಚೇರಿಗಳು 50% ಮಾತ್ರ ಕಾರ್ಯನಿರ್ವಹಿಸಬೇಕು. ಸಿಬ್ಬಂದಿಗಳಿಗೆ ಸಂಚಾರಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರೈಲು ಮತ್ತು ವಿಮಾನ ಸೇವೆಗೆ ಅವಕಾಶ ಇದೆ. ಪ್ರಯಾಣಿಕರ ಟಿಕೆಟ್ ತೋರಿಸಿ ಹೋಗಬೇಕು. ಮದುವೆ ಕಾರ್ಯಕ್ರಮಗಳಿಗೆ ಹೊರಗೆ ಮದುವೆ ಮಾಡಿದ್ರೆ 200 ಜನ, ಒಳಾಂಗಣದಲ್ಲಿ ಮಾಡಿದ್ರೆ 100 ಜನಕ್ಕೆ ಮಾತ್ರ ಅವಕಾಶ. ಈ ವೇಳೆ ಏನು ಕೊರೋನಾ ಮಾರ್ಗಸೂಚಿನ ಅವರು ಅನುಸರಿಸಬೇಕು. ಅಂದರೆ ಸ್ಯಾನಿಟೈಸ್ ಮಾಡಬೇಕು, ಮಾಸ್ಕ್ ಹಾಕೋಬೇಕು, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು. ಇವೆಲ್ಲ ಆದರೆ ಮಾತ್ರ ಮದುವೆಗೆ ಅವಕಾಶ, ಇಲ್ಲಾಂದರೆ ಅಲ್ಲಿ ಅವಕಾಶ ಇಲ್ಲ ಅಂಥೇಳಿ ಒಂದು ಆದೇಶವನ್ನು ಸರ್ಕಾರ ಹೊರಡಿಸಿದೆ. ಈ ಆದೇಶದ ವಿರುದ್ಧ ಹೋದವರಿಗೆ ಕರೋನಾ ನಿಯಮದಡಿ, ವಿಶೇಷ ನಿಯಮದಡಿ ಪ್ರಕರಣ ಕೂಡ ದಾಖಲು ಮಾಡೋ ಸಾಧ್ಯತೆ ಕೂಡ ಇದೆ. ಇನ್ನು ನಾವು ಪ್ರಮುಖವಾಗಿ ಗಮನಿಸೋದು ನಿನ್ನೆ ಮೊನ್ನೆಯಿಂದ ನಾವು ನೋಡ್ತಾ ಇರ್ತಕ್ಕಂಥದ್ದು ರಾಮನಗರ ರಣಾಂಗಣ ವಿಷಯ. ರಾಮನಗರ ರಣಾಂಗಣ ವಿಷಯಕ್ಕೆ ಇವತ್ತು ಬೆಳಗ್ಗೆನೇ ಡಿ ಕೆ ಸುರೇಶ್ ಅವರ ಮನೆ, ಸದಾಶಿವನಲ್ಲಿರ್ತಕ್ಕಂಥ ಮನೆ, ಆ ಮನೆಗೆ BJP ಕಾರ್ಯಕರ್ತರು ಮುತ್ತಿಗೆ ಹಾಕಿದರೆ. ಅಶ್ವಥ್ ನಾರಾಯಣ್, ಸಚಿವ ಅಶ್ವಥ್ ನಾರಾಯಣ್ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ DK ಸುರೇಶ್ ಮುಂದಾಗಿದ್ದರು. ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು, ಅವರನ್ನು ಬಂಧಿಸಬೇಕು ಅಂಥೇಳಿ BJP ಯುವ ಸಂಘಟನೆಯ ನಾಯಕರುಗಳು, ಯುವ ಕಾರ್ಯಕರ್ತರುಗಳು ಮುತ್ತಿಗೆಯನ್ನು ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಆ ಮುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆದು ವಾಪಸ್ ಕಳಿಸಿದ್ದಾರೆ. ಪ್ರತಿಭಟನೆ ಇನ್ನೂ ಮುಂದುವರೆದಿದೆ, ನೋಡಬೇಕು ಏನಾಗುತ್ತಿದೆ ಅಂತೇಳಿ. ಇನ್ನು ಇದೇ ಪ್ರಕರಣ ಕುರಿತಂತೆ ಈಗಾಗಲೇ ಹಲವು ಪರ ಮತ್ತು ವಿರೋಧ ಹೇಳಿಕೆಗಳು ಶುರುವಾಗಿದ್ದಾವೆ. DK ಸುರೇಶ್ ನನ್ನನ್ನು ಅವರು ಕೆರಳಿಸಿದ್ರು, ಪ್ರಚೋದಿಸಿದ್ರು, ಅದಕ್ಕಾಗಿ ನಾವು ಹಾಗೆ ಮಾಡೋದು ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಮತ್ತು DK ಶಿವಕುಮಾರ್ ರಾಮನಗರಕ್ಕೂ ಅಶ್ವಥ್ ನಾರಾಯಣ ಏನು ಸಂಬಂಧ ಅಂತೇಳಿ ತಮ್ಮ ಯಥಾವತ್ ಸ್ಟೈಲಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದವರೇ ಆದ ಯಾವ ನಾಯಕರು ಕೂಡ, ಯಾವ ನಾಯಕರು ರಾಮಲಿಂಗಾರೆಡ್ಡಿಯವ್ರನ್ನ ಹೊರತುಪಡಿಸಿ ಯಾವ ನಾಯಕರು ಕೂಡ ಈ ಒಂದು ಪ್ರಕರಣದ ಬಗ್ಗೆ ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯವರಂತೂ ತುಟಿ ಬಿಚ್ಚುತ್ತಾ ಇಲ್ಲ. ಆದರೆ BJP ಮತ್ತು ಕಾಂಗ್ರೆಸ್ ನಾಯಕನ ಏಕಕಾಲಕ್ಕೆ ಹೊಡೆದಾಗ್ತಾ ಇರೋದು JDSನ ನಾಯಕ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು. ಕುಮಾರಸ್ವಾಮಿ DK ಸೋದರನ ಡಿಸೈನ್ ವೀರರು ಅಂತ ಹೇಳಿ ಒಂದು ಟೀಕೆ ಮಾಡಿದ್ದಾರೆ. ಇವರು ಒಂದು ಸರಣಿ ಟ್ವೀಟನ್ನು ಮಾಡಿದ್ದಾರೆ, ಸರಣಿ ಎಪಿಸೋಡ್ಸು ನಾವು ಹೆಂಗೆ ಸೀರೀಸ್ ಮಾಡ್ತೀವಿ ಹೀಗೆ ಅವರೊಂದು ಸೀರೀಸ್ ಟ್ವೀಟನ್ನು ಮಾಡಿದ್ದಾರೆ. DK ಸೋದರಲ್ಲ, ಅವರು ಡಿಸೈನ್ ಸೋದರರು. ಇದಕ್ಕೆ ಇವ್ರ ಕಾರಣ ಏನಂದರೆ ಅವರಿಗೆ ಕೋಪ ಬರೋಕ್ಕಷ್ಟು DK ಶಿವಕುಮಾರ್ ಕುಮಾರಸ್ವಾಮಿಯವರಿಗೆ ಹೇಳಿದ್ರು, ಹಾಸನದಿಂದ ಬಂದವರು, ಪಂಚೆ ಉಟ್ಕೊಂಡವರೆಲ್ಲ ರೈತರಾಗ್ಬಿಡಲ್ಲ, ರೈತರ ಮಣ್ಣಿನ ಮಕ್ಕಳಲ್ಲ, ಇವರಿಗೆ ರಾಮನಗರದ ಬಗ್ಗೆ ಮಾತಾಡೋಕ್ಕೆ ಏನು ಹಕ್ಕಿದೆ ಅನ್ನೋ ರೀತಿ ದಾಟಿಯಲ್ಲಿ ಮಾತಾಡಿದ್ರು. ಅದಕ್ಕೆ ಕೆರಳಿ ಕೆಂಡವಾದ ಕನಲಿ ಹೋದ ಕುಮಾರಸ್ವಾಮಿಯವರು ಟ್ವೀಟ್ಗಳನ್ನು, ಉಂಡೆಗಳನ್ನು, ಬೆಂಕಿ ಉಂಡೆಗಳನ್ನು ಬಿಟ್ಟಿದ್ದಾರೆ. ಅದೇನು ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಕಲ್ಲು ಬಂಡೆಗಳನ್ನು ನುಂಗಿ, ಮಣ್ಣು ಬಗೆದು, ಪರರಿಗೆ ಬಿಕರಿ ಮಾಡಿಕೊಂಡು, ಕೋಟೆ ಕೊತ್ತಲಗಳನ್ನು ಕಟ್ಟಿಕೊಂಡು ಮೆರೆಯುತ್ತಿರುವ DK ಸೋದರು ಅಲ್ಲ, ಡಿಸೈನ್ ವೀರರಿಗೆ ನಮ್ಮ ನೆಲ, ನಮ್ಮ ಜಲ ಎನ್ನುವುದು ಈಗ ನೆನಪಿಗೆ ಬರ್ತಾ ಇದೆ. ಅಭದ್ರತೆ ಅವ್ರಿಗೆ ಅಡಿಪಾಯವನ್ನು ಅವರ ಬುಡುವನ್ನೇ ಅಳ್ಳಾಡಿಸ್ತಾ ಇದೆ ಅಲ್ಲವೇ ಅಂತ ಹೇಳ್ತಾರೆ. ಕನಕಪುರ ರಾಮನಗರ ಯಾರೊಬ್ಬರ ಸತ್ತಲ್ಲ, ಈ ನೆಲದ ಮಕ್ಕಳು ಎಂದು ಬಡಾಯಿ ಬಿಡುವ ಈ ಸೋದರರು ಇದೇ ನೆಲವನ್ನು ಹೇಗೆಲ್ಲ ನಿಂಗಿ ನುಂಗಿ ನೀರು ಕುಡಿತಾ ಇದ್ದಾರೆ ಎಂಬುದು ನನಗಿಂತ ಅಲ್ಲಿನ ಜನರಿಗೆ ಚೆನ್ನಾಗಿ ಗೊತ್ತು. ಆಟ ಎಂದ ಮೇಲೆ ಅಂತ್ಯವೂ ಇರಬೇಕಲ್ವಾ, ಇವರು ಆಟ ಶುರು ಮಾಡಿದರೆ ಅಂತ್ಯ ಆಗಬೇಕಲ್ವಾ, ಆ ಕ್ಷಣ ಹತ್ತಿರ ಬಂದಿದೆಯೇನೋ ಅಂತ ಹೇಳ್ತಾರೆ.
ನಾವು ಹಾಸನದಿಂದ ಬಂದಿದ್ದೇವೆ ನಿಜ, ಇಲ್ಲಿನ ಜನ ನಮ್ಮನ್ನು ಮನೆ ಮಕ್ಕಳಿಂದ ಭಾವಿಸಿದ್ದಾರೆ, ನಾವು ಹಾಗೆ ನಡ್ಕೊಂಡಿದೆ, ಜನರ ಪ್ರೀತಿ ಅಭಿಮಾನ ನಮ್ಮ ದುಡಿಮೆ ಫಲವಾಗಿ ಜಿಲ್ಲೆಯಲ್ಲಿ ರಾಜಕೀಯ ಮಾಡುತ್ತಿದ್ದೇವೆ, ಜನರೇ ನಮಗೆ ಅಧಿಕಾರ ನೀಡಿದ್ದಾರೆ ಹೊರತು ಇವರಲ್ಲ ಅನ್ನೋ ರೀತಿ ಒಂದು ಟ್ವೀಟನ್ನು ಮಾಡಿದ್ದಾರೆ. ಹೌದು, ಹರದನಹಳ್ಳಿ ನನ್ನ ಜನ್ಮಸ್ಥಳ, ಬಿಡದಿ ನನ್ನ ಕರ್ಮಸ್ಥಳ, ಇದುವೇ ನನ್ನ ಪಾಲಿನ ಧರ್ಮಸ್ಥಳ. ಏನು ಪ್ರಸಬದ್ವ ಬರೆದಿದೆ ನೋಡಿ, ಈ ಮಣ್ಣಲ್ಲಿಯೇ ನಾನು ಮಣ್ಣಾಗುವೆ ಎಂದು ಈಗಾಗಲೇ ಹೇಳಿದ್ದೇನೆ. ಇದರ ಹೊರತಾಗಿ ರಾಮನಗರಕ್ಕೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ನಾನು ಬಂದವನಲ್ಲ ಅಂತ ಹೇಳ್ತಾರೆ. ಅಂದರೆ ರಿಯಲ್ ಎಸ್ಟೇಟ್ ಮಾಡ್ತಾರೋ ಯಾರೋ ಅದು ಅವ್ರಿಗೆ ತಟ್ಟುತ್ತೆ ಬಿಡಿ. ಹಾದಿ ತಪ್ಪಿದ ರಾಜಕಾರಣ ಬಹಳ ದಿನ ನಡೆಯಲ್ಲ. ಹಣ, ದರ್ಪ, ಧಮಕಿ, ದಿಮಾಕು ಇನ್ನು ಸಾಕು. ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ಇದು ಪ್ರಾಸ. ಏನು ಹಣ, ದರ್ಪ, ಧಮಕಿ, ದಿಮಾಕು ಇನ್ನು ಸಾಕು. ಜನ ಕೊಟ್ಟು ನೋಡ್ತಾರೆ, ಕೆಲವೊಮ್ಮೆ ಬಿಟ್ಟು ನೋಡ್ತಾರೆ. ಅನುಭವದಿಂದ ಪಾಠ ಕಲಿತರೆ ಒಳ್ಳೆಯದು, ಉಳಿದದ್ದು ಅವರಿಗೆ ಬಿಟ್ಟಿದ್ದು ಅಂತ ಹೇಳೋ ಮೂಲಕ ಡಿ ಕೆ ಸೋದರನ್ನ ಡಿಸೈನ್ ಸೋದರರು ಅಂತ ಹೇಳಿ ಟೀಕೆ ಮಾಡಿ ಬೆಂಕಿ ಉಂಡೆಗಳನ್ನು ಹಾಕಿದ್ದಾರೆ. ಮೇಕೆದಾಟು ಪಾದಯಾತ್ರೆಯನ್ನು ಟೀಕಿಸಿ ಕುಮಾರಸ್ವಾಮಿ ಈಗಾಗಲೇ ಹೇಳಿಕೆ ಕೊಟ್ಟಿದ್ದರು. ಈ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಹಾಸನದಿಂದ ಬಂದವರು ರಾಮನಗರದ ಜನ ಜೀರ್ಣಿಸ್ಕೊಂಡಿದ್ದಾರೆ, ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ, ಪ್ರಧಾನಿ ಮಾಡಿದ್ದಾರೆ, ಇನ್ನು ನಮ್ಮ ಮಾತುಗಳನ್ನು ಜೀರ್ಣಿಸ್ಕೊಳ್ಳೋಕ್ಕಾಗಲ್ವೇ ಅಂತ ಕುಟುಕಿದ್ರು. ಇದಕ್ಕೆ ಇದು ಕುಮಾರಸ್ವಾಮಿಯವರ ಉತ್ತರ. ಇನ್ನು ಇದಕ್ಕೆ ಡಿ ಕೆ ಶಿವಕುಮಾರ್ ಉತ್ತರವನ್ನು ಕೊಡಬೇಕು. ಏನು ಉತ್ತರವನ್ನು ಕೊಡ್ತಾರೆ ಅಥವಾ ತೇಲಿಸ್ತಾರಾ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಈ ಒಂದು ಕಾಂಗ್ರೆಸ್ನ ಗಲಾಟೆಯ ನಡುವೇ ನಾವು ನೋಡ್ತಕ್ಕಂಥದ್ದು ಈ ಬಿ ಜೆ ಪಿ ಸರ್ಕಾರ ಮತ್ತು ಪಕ್ಷ ಹಲವಾರು ಒಂದು ಸಂಪುಟ ವಿಸ್ತರಣೆಯನ್ನು ಮಾಡಿಕೊಂಡು ಚುನಾವಣೆಯ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಸಂಪುಟ ಪುನರಚನೆಗೆ ಬಿ ಜೆ ಪಿ ವರಿಷ್ಠರು ಒಲವು ತೋರಿದ್ದಾರೆ. ಈಗಾಗಲೇ ಏನು ಉತ್ತರ ಪ್ರದೇಶ ಗುಜರಾತ್ ಮಾದರಿಯಲ್ಲಿ ಇಲ್ಲೂ ಸಹ ಒಂದು ಆಪರೇಷನ್ ಕ್ಯಾಬಿನೆಟನ್ನು ಶುರು ಮಾಡಿದರೆ ಈ ಒಂದು ವಿಧಾನಸಭೆಗೆ ಹೋಗಬೇಕು ಅಂದರೆ ಈ ರೀತಿ ಒಂದು ಪರಿಣಾಮಕಾರಿಯಾದಂಥ ಕ್ಯಾಬಿನೆಟ್ ಇಟ್ಕೋಬೇಕು, ಪರಿಣಾಮಕಾರಿಯ ನಾಯಕತ್ವ ಇರಬೇಕು ಅನ್ನೋದು ಬಿ ಜೆ ಪಿಯ ವರಿಷ್ಠರ ಪ್ಲ್ಯಾನ್. ಆ ಪ್ಲ್ಯಾನ್ ಪ್ರಕಾರ ಸಿ ಎಂ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ 8-10 ಸಚಿವರನ್ನು ಕೈಬಿಟ್ಟು ಹೊಸಬರನ್ನು ಸೇರಿಸ್ಕೊಂಡು ಹೊಸ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಕೆಲವು ಬದಲಾವಣೆಗಳನ್ನು ಮಾಡಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಜನ ಮುಂದಕ್ಕೆ ಹೋಗೋದು ಅನ್ನೋದು ಗುಜರಾತ್ ಮಾದರಿ, ಉತ್ತರ ಪ್ರದೇಶದ ಮಾದರಿ. ಆ ಪ್ರಯೋಗವನ್ನೇ ಇಲ್ಲಿ ಮಾಡಿಕೊಟ್ಟಿದ್ದಾರೆ. 2023 ವಿಧಾನಸಭಾ ಚುನಾವಣೆಗೆ ಸಜ್ಜಾಗೋದಕ್ಕೆ ಪರಿಣಾಮಕಾರಿ ಆಡಳಿತ ಜನರ ಮನಸ್ಸನ್ನು ಗೆಲ್ಲೋದು ಈ ಪ್ರಯೋಗ. ಇದಕ್ಕೋಸ್ಕರ ಹೊಸ ಸಚಿವರನ್ನು ತಗೊಳ್ಳೋದಕ್ಕೆ ಸಿದ್ಧತೆ ಆಗಿದೆ. ಒಂದು ಪಟ್ಟಿ ಕೂಡ ಈಗಾಗಲೇ ಸಿದ್ಧವಾಗಿದೆ. ಆ ಒಂದು ಪಟ್ಟಿಯಲ್ಲಿ ಹಿರಿಯ ಸಚಿವರು ಕೂಡ ಇದ್ದಾರೆ. ಮುಖ್ಯಮಂತ್ರಿ ವಿರುದ್ಧವೇ ಅಪಪ್ರಚಾರ ಹುಟ್ಟಾಕ್ತಿದ್ದಾರೆ ಅನ್ನೋರ ಹೆಸರು ಕೂಡ ಕೈಬಿಟ್ಟು ಬೇರೆಯವರನ್ನು ತಗೋಬೇಕು ಅನ್ನೋದು ಕೂಡ ಹೇಳಿಬರ್ತಾ ಇದೆ. ಒಬ್ಬ ಸಚಿವರಂತೆ ಬೆಳಗಾವಿ ವಿಧಾನಮಂಡಲದಲ್ಲಿ ತಮ್ಮ ಪರ ಶಾಸಕರ ಬೆಂಬಲ ಕ್ರೋಢೀಕರಿಸಿ ಯತ್ನಿಸಿದ್ರು. ತಮ್ಮ ಪರ ಮುಖ್ಯಮಂತ್ರಿ ಬದಲಾವಣೆ ಪ್ರಸ್ತಾವನೆ ತಮ್ಮನ್ನು ಬೆಂಬಲಿಸಬೇಕು ಅನ್ನೋ ಮನವಿಯನ್ನು ಕೆಲವು ಶಾಸಕರು ಮುಂದಿಟ್ಟಿದ್ರು. ಅದು ಯಾರು ಅಂತೇಳಿ ಎಲ್ಲರಿಗೂ ಬಹಿರಂಗ ಸತ್ಯ, ಎಲ್ಲರಿಗೂ ಗೊತ್ತಿದೆ. ಅದು ಹಣವಂತರು, ತೈಲಿವಂತರು ಅವರು ಒಂದು ಬೊಮ್ಮಾಯಿಯವರನ್ನು ಇಳಿಸಿ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಬೊಮ್ಮಾಯಿಯವರು ಈ ವಿಷಯವನ್ನು ವರಿಷ್ಠರ ಗಮನಕ್ಕೂ ತಂದರು. ಪಕ್ಷದ ಉಸ್ತುವಾರಿ ಅರುಣ್ ಸಿಂಗ್ ಕೂಡ ಗಮನಕ್ಕೆ ತಂದರು. ಈ ವಿಚಾರಕ್ಕೆ ಅರುಣ್ ಸಿಂಗ್ ಚಾಟಿ ಇಟ್ಟು ಕೂಡ ಬಿಸಿದ್ರು. ಬಹುತೇಕ ಸಚಿವರು ಮತ್ತು ಶಾಸಕರು ಸರ್ಕಾರ ಮಾಡಿರೋ ಉತ್ತಮ ಕೆಲಸಗಳನ್ನು ಜನರಿಗೆ ತಲುಪಿಸ್ಬೇಕು, ಅವರ ಮನ ಗೆಲ್ಲಬೇಕು, ನಂತರ ಚುನಾವಣೆ ಗೆಲ್ಲೋ ಕಡೆ ನೋಡಬೇಕು. ಆದರೆ ಈ ರೀತಿ ಸ್ವಹಿತಾಸಕ್ತಿ, ತಮ್ಮ ಒಂದು ಹಿತಾಸಕ್ತಿಗೋಸ್ಕರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಕೊಂಡು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಿಕೊಂಡು, ಇಮೇಜ್ ಡ್ಯಾಮೇಜ್ ಮಾಡ್ಕೊಂಡು ಹೋದರೆ ಮತ್ತೆ ನಾವು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವೇ ಅನ್ನೋ ಪ್ರಶ್ನೆಯನ್ನು ವರಿಷ್ಠರು ಈ ನಾಯಕರುಗಳ ಮುಂದೆ ಇಟ್ಟಿದ್ದಾರೆ. ಏನು ವಿಧಾನ ಪರಿಷತ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಹಿನ್ನಡೆಯಾಗಿದೆಯೋ, ಕಳಪೆ ನಿರ್ವಹಣೆ ಇದೇ ರೀತಿಯಾದರೆ ಚುನಾವಣೆ ಎದುರಿಸೋದು ಹೇಗೆ ಅನ್ನೋ ಚರ್ಚೆ ಕೂಡ ಪಕ್ಷದಲ್ಲಿ ನಡೆದಿದೆ. ಸಂಪುಟಕ್ಕೆ ನಡೆದಂತಹ ಸಚಿವರ ಸೇರ್ಪಡೆ ಸಂದರ್ಭದಲ್ಲಿ ಯುವಕರು ಮತ್ತು ಕ್ರಿಯಾಶೀಲರಾದವರಿಗೆ ಆದ್ಯತೆ ನೀಡಬೇಕು ಅನ್ನೋ ಒಂದು ಮಾನದಂಡವನ್ನು ಇಟ್ಕೊಂಡಿದ್ದಾರೆ. ಪ್ರಾದೇಶಿಕ ಸಮತೋಲನ, ಜಾತಿ ಇವೆಲ್ಲವನ್ನು ಇಟ್ಟುಕೊಂಡು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೂ ಈ ಬಾರಿ ಮಣೆ ಹಾಕೋ ಸಾಧ್ಯತೆ ಇದೆ. ಏಕೆಂದರೆ ಅವರು ಹೊರಗಡೆ ಇದ್ದರೆ ಮಾತಾಡೋದು ಜಾಸ್ತಿ, ಒಳಗೆ ತಗೊಂಡು ಅವ್ರ ಬಾಯಿ ಬಂದು ಮಾಡೋಣ ಅನ್ನೋ ಉದ್ದೇಶ. ಜೊತೆಗೆ ಈಶ್ವರಪ್ಪ ಮತ್ತು ಮುರುಗೇಶ್ ನಿರಾಣಿ ಅವರನ್ನು ಸಂಪುಟದಿಂದ ಕೈಬಿಡೋ ಸಾಧ್ಯತೆ ಇದೆ. ಯಾಕೆ ಈಗಾಗಲೇ ಹೇಳಿದೆ, ಪಕ್ಷ ವಿರೋಧಿ ಚಟುವಟಿಕೆ, ಮುಖ್ಯಮಂತ್ರಿಗೆ ಡ್ಯಾಮೇಜ್ ಮಾಡೋಂಥ ಹೇಳಿಕೆಗಳು ಇವರಿಗೆ ಒಂದು ಕಾರಣ ಆಗ್ತದೆ. 17 ಮತ್ತು 18 ಅಮಿತ್ ಶಾ ರಾಜ್ಯಕ್ಕೆ ಭೇಟಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದೇ ಜನವರಿ 17 ಮತ್ತು 18 ಕರ್ನಾಟಕಕ್ಕೆ ಭೇಟಿ ಕೊಡೋ ಸಾಧ್ಯತೆ ಇದೆ. ಬಿ ಜೆ ಪಿ ಚಿಂತನಾ ಸಭೆಯಲ್ಲಿ, ಅಂದರೆ ನಾಳೆಯಿಂದ ಇವತ್ತಿಂದ ಆರಂಭ ಆಗುತ್ತಲ್ಲ ಬಿ ಜೆ ಪಿ ಚಿಂತನಾ ಸಭೆಯಲ್ಲಿ ಶಾ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಬಂದಿತ್ತು. ಆದರೆ
ಗೃಹ ಸಚಿವಾಲಯಕ್ಕೆ ಯಾವುದೇ ಒಂದು ಅಧಿಕೃತ ಮಾಹಿತಿ ಇಲ್ಲದರಿಂದ ಮುಂದೆ ಅಧ್ಯಯನಕ್ಕೆ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಸಂಘಟನೆಯಲ್ಲಿ ಕೂಡ ಬದಲಾವಣೆಯನ್ನು ಮಾಡುವ ಸಾಧ್ಯತೆ ಇದೆ. ಅಂದರೆ ಪಕ್ಷ ರಾಜ್ಯಾಧ್ಯಕ್ಷರು ಸೇರಿದಂಥ ಹಲವು ಸ್ಥಾನಗಳನ್ನು ಬದಲಾಯಿಸಿ ಯುವಕರಿಗೆ ಆದ್ಯತೆ ಕೊಟ್ಟು ಒಂದು ಸ್ಪೀಡನ್ನು ತರುವಂಥ ಒಂದು ಸಾಧ್ಯತೆಯನ್ನು BJP ತೋರಿಸ್ತಾ ಇದೆ. ಈ ಎಲ್ಲ ಸಮಗ್ರ ಬದಲಾವಣೆ ಮಾಡಿಕೊಂಡು ಚುನಾವಣೆ ಎದುರಿಸೋದಕ್ಕೆ ಒಂದು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಾಗಿದೆ. ಆಗ್ಲಾದರೂ ಮತದಾರ ತಮ್ಮ ಕೈ ಹಿಡಿದನಾ ಅನ್ನೋದು BJPಯ ಹೈಕಮಾಂಡ್ನ ಒಂದು ತೂರದ ಉದ್ದೇಶ. ಇನ್ನು ಇವತ್ತಿನ ಇನ್ನೊಂದು ನಾವು ನೋಡಿದಂಥ ಸುದ್ದಿ ಪ್ರಮುಖವಾಗಿ ಇವತ್ತನ್ನಂದರೆ ಬೆಳಗಾವಿಯಲ್ಲಿ ಒಂದು ನರಿ ಕಡಿದು ಸುಮಾರು 22 ದಿನಗಳು ಸಾವನ್ನಪ್ಪಿ. ಅಲ್ಲಿ ಬೆಳಗಾವಿಯಲ್ಲಿ ಮೂಡ್ಲಗಿ ತಾಲೂಕು ವೆಂಕಟಾಪುರ ಅನ್ನೋ ಗ್ರಾಮದಲ್ಲಿ ಒಂದು ಹುಚ್ಚು ಬಂದಿರತಕ್ಕಂಥ ನರಿ ತೋಟದಲ್ಲಿ ದನಗಳಿಗೆ ಕಚ್ಚಿದ್ರಿಂದ 28 ಅಧಿಕ ದನಗಳು ಸಾವನ್ನಪ್ಪಿವೆ. 26 ತಾರೀಕು ಕೆಲವು ಎಮ್ಮೆ ಆಕಳು ಕರುಗಳು ಹಠಾತ್ತಾಗಿ ಸರಣಿಯಾಗಿ ಸಾವನ್ನಪ್ಪುತ್ತಿದೆ. ಇದಕ್ಕೆ ರೈತರು ಯಾಕೆ ಆಗ್ತಿದೆ ಅಂತ ಹೇಳಿ ಪಶು ಇಲಾಖೆ ಗಮನಕ್ಕೆ ತಂದಿದ್ರು. ಆ ಪಶು ಇಲಾಖೆಯ ನಿರ್ದೇಶಕರು ಖುದ್ದಾಗಿ ಗ್ರಾಮಕ್ಕೆ ಭೇಟಿ ನೀಡಿ ವೈದ್ಯ ತಂಡವನ್ನು ಕರೆಸಿ ಎಲ್ಲ ದಿನಗಳಿಗೆ ರ್ಯಾಬಿಸ್ ಚುಚ್ಚುಮದ್ದನ್ನು ಕೊಟ್ಟಿದ್ದರು. ವೆಂಕಟಾಪುರ ಸೇರಿದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಈಗ ನಿಗಾ ವಹಿಸಿದ್ದಾರೆ. ಸದ್ಯ ದನಕರುಗಳ ಸಾವು ನಿಯಂತ್ರಣಕ್ಕೆ ಬಂದಿದೆ. ಮೃತಪಟ್ಟಿರುವ ದನಗಳ ಮೆದುಳಿನ ಭಾಗವನ್ನು ಸಹ ಬೆಂಗಳೂರು ಮತ್ತು ಊಟಿ ರ್ಯಾಬಿಸ್ ಕೇಂದ್ರಗಳಿಗೆ ಕಳಿಸಿಕೊಳ್ಳಲಾಗಿದೆ. ಅಲ್ಲಿ ಇದೊಂದು ಕನ್ಫರ್ಮ್ ಆಗಬೇಕಾಗಿದೆ, ಇದು ಇದರಿಂದಲೇ ಆಗಿದ್ದ ಸಾವು. ಇನ್ನು ರಾಷ್ಟ್ರೀಯ ಮಟ್ಟದ ಒಂದು ಕೋವಿಡ್ ಸಂಬಂಧಪಟ್ಟ ಸುದ್ದಿಯನ್ನು ನೋಡಿದರೆ ಈಗಾಗಲೇ ಕೋವಿಡ್ ಸಂಬಂಧಪಟ್ಟಂಗೆ ನ್ಯಾಯಾಲಯ ಕೂಡ ಹೆಚ್ಚು ಹರಡದಾಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದೆ. ಜೊತೆಗೆ ಮಾಸ್ಕ್ ಧರಿಸದೆ ಚುನಾವಣಾ ರ್ಯಾಲಿಗಳನ್ನು ನಡೆಸಬೇಡಿ, ಸಾಧ್ಯವಾದರೆ ಚುನಾವಣಾ ರ್ಯಾಲಿಗಳನ್ನು ನಡೆಸದೇ ಚುನಾವಣೆ ನಡೆಸಿ ಅಂಥೇಳಿ ನ್ಯಾಯಾಲಯಗಳು ಹೇಳ್ತಾ ಇದ್ದಾವೆ. ಆ ಜೊತೆಗೆ ವಿರೋಧ ಪಕ್ಷ ನಾಯಕರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಜ್ರಿವಾಲ್ ಕೂಡ ಯಾವುದೇ ಮಾಸ್ಕ್ ಧರಿಸದೆ ಚುನಾವಣೆ ರ್ಯಾಲಿಗಳು ನಡೆಸ್ತಾ ಇದ್ದಾರೆ, ಈ ರ್ಯಾಲಿಗಳು ನಡೆಸಬೇಕು ಅಂಥೇಳಿ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಈ ಟೀಕೆ ಮತ್ತು ಜೊತೆಗೆ ನ್ಯಾಯಾಲಯ ಕೂಡ ಇದನ್ನೇ ಹೇಳ್ತಾ ಇದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಶಿವಸೇನಾ ಸಂಸದ ಸಂಜಯ್ ರಾವತ್ ಮಾಸ್ಕ್ ಧರಿಸ್ಕೊಂಡು ಕಾಣಿಸ್ಕೊಡಲಿಲ್ಲ, ಕೆಲವು ಕೋವಿಡ್ ಸಂಕಟ ಮಾಸ್ಕ್ ಯಾಕೆ ಹಾಕ್ಕೊಂಡು ಅಂತ ಕೇಳಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಸ್ಕ್ ಧರಿಸಲಿ ಯಾರು ಹೇಳ್ತಾರೆ, ಸ್ವತಃ ಅವರೇ ಮಾಸ್ಕ್ ಧರಿಸೋದಿಲ್ಲ. ಮಹಾರಾಷ್ಟ್ರ CM ಉದ್ಧವ್ ಠಾಕ್ರೆ ಮಾಸ್ಕ್ ಧರಿಸ್ತಾರೆ, ಆದರೆ ಮೋದಿ ರಾಷ್ಟ್ರ ನಾಯಕ, ನಾನು ಪ್ರಧಾನಮಂತ್ರಿನ ಅನುಸರಿಸ್ತೇನೆ, ಹಾಗಾಗಿ ನಾನು ಮಾಸ್ಕ್ ಧರಿಸೋದಿಲ್ಲ, ಜನರು ಮಾಸ್ಕ್ ಧರಿಸೋದಿಲ್ಲ ಅಂತ ಹೇಳಿದರು. ಇದು ಯಾವ ಮಾದರಿ, ಇದು ಯಾವ ರಾಜಕೀಯ? ಉತ್ತರ ಪ್ರದೇಶದಲ್ಲಿ ಮೋದಿ ಗೃಹ ಸಚಿವ ಹಲವಾರು ರ್ಯಾಲಿಗಳನ್ನು ಪಾಲ್ಗೊಂಡಿದ್ದಾರೆ, ಕುಟುಂಬ ಸದಸ್ಯರಿಗೆ ಹೋಗಿದ್ದಾರೆ, ಆದರೆ ಯಾರೂ ಕೂಡ ಮಾಸ್ಕ್ ಧರಿಸಿಲ್ಲ. ಪ್ರಿಯಾಂಕಾ ಗಾಂಧಿ ಅವರು ಕೂಡ ಪ್ರತ್ಯೇಕವಾಸದಲ್ಲಿದ್ದಾರೆ, ಪ್ರಿಯಾಂಕಾ ಹಲವು ರ್ಯಾಲಿಗಳಲ್ಲಿ ಭಾಗವಹಿಸಿದರು. ಮತ್ತು BJPಯ ಪಶ್ಚಿಮ ದೆಹಲಿಯ ಸಂಸದ ಪರವೇಶ್ ಸಾಹಿಬ್ ಸಿಂಗ್ ಕೂಡ ಕೇಜ್ರಿವಾಲ್ ಅವರಿಗೆ ಕೋವಿಡ್ನಿಂದ ಗುಣಮುಖರಾಗೋಕ್ಕೆ ಹೇಳಿದ್ದಾರೆ. ಇವರು ಕೂಡ ಕೇಜ್ರಿವಾಲ್ ಕೂಡ ಎಲ್ಲೂ ಕೂಡ ಮಾಸ್ಕ್ ಹಾಕ್ಕೊಂಡು ಓಡಾಡಲ್ಲ, ಆ ಮಾಸ್ಕ್ ಹಾಕ್ಕೊಂಡು ಓಡಾಡಿದ್ದಕ್ಕೆ ಅವರು ಈ ರೀತಿ ತುತ್ತಾಗಿದ್ದಾರೆ, ಕೋವಿಡ್ಗೆ ತುತ್ತಾಗಿದ್ದಾರೆ ಅನ್ನೋದನ್ನು BJP ಹೇಳ್ತಾ ಇದೆ. ಆಮ್ ಆದ್ಮಿ ಕೂಡ ನಿಮ್ಮ ಮೋದಿ ಮೊದಲು ಮಾಸ್ಕ್ ಹಾಕ್ಕೊಳ್ಳಿ ಅಂಥೇಳಿ ಅವರು ಕೂಡ ಟ್ವೀಟ್ ಮಾಡಿ ಚುಚ್ಚಿದ್ದಾರೆ. ನೋಡೋಣ ಎಲ್ಲಿಗೆ ಯಾರಿಗೆ ಎಲ್ಲಿಗೆ ನಾಟುತ್ತೋ ನೋಡೋಣ. ಸಿಂಗಾಪುರ್ನಲ್ಲಿ ಒಂದು ವರದಿ ಬಂದಿದೆ, ಇನ್ನೆರಡು ತಿಂಗಳಲ್ಲಿ ಏನು ಒಮಿಕ್ರಾನ್ ಇದೆಯಲ್ಲ, ಈ ಒಮಿಕ್ರಾನ್ ಪ್ರಬಲ ಸೋಂಕಾಗುತ್ತೆ, ಇದು ಮೂರನೇ ಅಲೆ, ಎರಡನೇ ಅಲೆ ಡೆಲ್ಟಾಗಿಂತ ಅಪಾಯಕಾರಿಯಾಗುತ್ತೆ, ಸೋಂಕಾಗಿ ಪರಿಣಮಿಸುತ್ತೆ. ಸಂಪೂರ್ಣವಾಗಿ ಈ ಒಂದೇ ದಿನ ಏನು 438 ಜನಕ್ಕೆ ಒಮಿಕ್ರಾನ್ ಬಂದಿದೆಯೋ ಅದು ಇನ್ನೂ ಹೆಚ್ಚುತ್ತೆ. ಏನು ಅಂದ್ಕೊಂಡಿದ್ದಕ್ಕಿಂತ ಸರಿಯಾಗಿದ್ದರೆ ಅತಿ ಹೆಚ್ಚು ಒಮಿಕ್ರಾನ್ ಪ್ರಕರಣಗಳು ವರದಿಯಾಗ್ತವೆ. ಈ ವರದಿಗಳು ಬಂದ ಹಾಗೆ ಆಸ್ಪತ್ರೆಗಳಲ್ಲಿ ಬೆಡ್, ಚಿಕಿತ್ಸೆ, ವೈದ್ಯಕೀಯ ಉಪಕರಣಗಳು ಕೊರತೆಗಳು ಕೂಡ ಆಗ್ಬೋದು. ಆ ಕೊರತೆ ಆದರೆ ಇದನ್ನು ಎದುರಿಸೋದಕ್ಕೆ ಸರ್ಕಾರಗಳು ಸಿದ್ಧ ಆಗಬೇಕು ಅಂತೇಳಿ ನ್ಯಾಷನಲ್ ಹಾಸ್ಪಿಟಲ್ ಯೂನಿವರ್ಸಿಟಿ ಪ್ರೊಫೆಸರ್ ಡೇಲ್ ಫಿಶರ್ ಹೇಳಿದ್ದಾರೆ. ಇದನ್ನೇ ಕೂಡ ಈಗ ನಿನ್ನೆ ಕೂಡ ಇದನ್ನು ಸುಧಾಕರ್ ಇವರು ವೈದ್ಯಕೀಯ ಸಚಿವ ಸುಧಾಕರ್ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ರು, ನಾವು ಅವರನ್ನು ಗೌರವಿಸ್ತೀವಿ, ಅದನ್ನು ನಾವು ಸದ್ಯ ತಯಾರಿ ಮಾಡ್ಕೋತೀವಿ ಅಂತ. ಅಂದರೆ ಸದ್ಯ ಇದುವರೆಗೂ ಡೆಲ್ಟಾ ರೀತಿ ಒಮಿಕ್ರಾನ್ ಪ್ರಕರಣಗಳು ಕಂಡು ಬರ್ತಾ ಇಲ್ಲ, ಬರೀ ಹೆಚ್ಚಾಗ್ತಾ ಇದ್ದಾವೆ, ಆಸ್ಪತ್ರೆಗೆ ಯಾರೂ ದಾಖಲಾಗ್ತಾ ಇಲ್ಲ. ಈ ದಾಖಲಾಗದೇ ಇರೋದು ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆ. ಮತ್ತೆ ನಾಳಿನ ಹೊಸ ಸುದ್ದಿ ವಿಶ್ಲೇಷಣೆ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ದಿನದ ಪ್ರಮುಖ ವಿಡಿಯೋಗಳನ್ನು ನೋಡ್ತಾ ಇರಿ, ಹೆಚ್ಚು ಹೆಚ್ಚು ವಿಡಿಯೋಗಳು ಬರ್ತಾ ಇರೋದಕ್ಕೆ ನಮ್ಮ ಚಾನಲಿನ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೊಂಡೋಗ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಬೆಂಬಲ ಬೇಕು, ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಬೆಂಬಲಿಸಿ, ಮುಕ್ತ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಇರಲಿ.